ಏನು ಬೀದರ್ ಜಿಲ್ಲೆ ಚಿದರಿ ರಂಗೋಡಿ ಕಂಬದ ನಿನ್ನ ಐದು ಐದು ವರೆಗೆ ಗೊತ್ತ ಒಂದು ಆಕ್ಸಿಡೆಂಟ್ ಆಗ್ಯದ ಅಂದ್ರೆ ಟೆಕ್ಕರ್ ಆಗ್ಯದ ಗೊತ್ತಾ ಅಪಘಾತ ನಡೆದೋಗ್ಯದ ಗೊತ್ತಾ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಸಹ ಕಾರು ಮತ್ತು ಟ್ರೇಲರ್ನ ಆಕ್ಸಿಡೆಂಟ್ ಆಗಿತ್ತು ಅಲ್ಲಿರ್ತಕ್ಕಂಥ ಸಾರ್ವಜನಿಕ ನೋಡಿಬಿಟ್ಟು ಗೊತ್ತು ಬ್ರಿಮ್ಸ್ ಬೋಧಕ ಆಸ್ಪತ್ರೆಗೆ ಗೊತ್ತು ತಂದು ನೇಮಕ ಮಾಡಿದ್ದಾರೆ ಅದರಲ್ಲಿ ಒಬ್ಬ ಗಾಯಾಳಾದಂಥ ವ್ಯಕ್ತಿ ಒಬ್ಬ ಸಾವಂತ್ ಕುಮಾರ್ ಅಂತೇಳಿ ಮೃತಪಟ್ಟಿದ್ದಾರೆ ಇನ್ನೊಬ್ಬರು ಅವರ ಹೆಸರು ಮಾಣಿಕ್ ಅಂತೇಳಿ ಅದು ಸಾವಂತ್ ಕುಮಾರ್ ಏನು ಗೌರ್ಮೆಂಟ್ ಆಸ್ಪತ್ರೆ ಅಂದಂಥ ಸಮಯದಲ್ಲಿ ಇರ್ತಕ್ಕಂಥ ವೈದ್ಯರು ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅವ್ರು ನೋಡಿಬಿಟ್ಟು ಅವ್ರು ಸಿ ಟಿ ಸ್ಕ್ಯಾನಿಂಗು ಮತ್ತು ಎಕ್ಸ್ರೇ ಮಾಡಿಸಿ ಅವ್ರು ನಾರ್ಮಲ್ ಆಗಿದ್ದಾರೆ ಅವ್ರು ಯಾವುದೇ ರೀತಿಯಾದಂಥ ಯಾವುದೇ ರೀತಿಯಾದ ಗಂಭೀರ ಆರೋಪ ಇಲ್ಲ ಇವರು ಬದುಕ್ತಾರೆ ಅಂತ ಹೇಳಿದವರು ಆದರೆ ಆದರೆ ಏನು ಹತ್ತು ಹದಿನೈದು ನಿಮಿಷ ನಂತರ ಬಂದು ಇಲ್ಲಿ ಎರಡನೇ ನಂಬರ್ ವಾರ್ಡ್ದಾಗ ಅವ್ರನ್ನ ಅಡ್ಮಿಟ್ ಮಾಡಿದ್ದೀವಿ ಅಡ್ಮಿಟ್ ಮಾಡಿದಂಥ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಸ್ಟಾಫ್ ನರ್ಸ್ನು ಕೂಡ ಕೇರ್ ಮಾಡಿಲ್ಲ ಅಲ್ಲಿರ್ತಕ್ಕಂಥ ಡಾಕ್ಟರ್ ಕೂಡ ಕೇರ್ ಮಾಡಿಲ್ಲ ಯಾವುದೋ ಇಂಜೆಕ್ಷನ್ ಅಂತ ನಮಗೆ ಗೊತ್ತಿಲ್ಲ ಇಂಜೆಕ್ಷನ್ ಕೊಟ್ಟ ನಂತರ ಅವ್ರು ಮೃತಪಟ್ಟಿದ್ದಾರೆ ಗೊತ್ತು ಅವರು ಇದಕ್ಕೆ ಅದ ನಂತರ ಮಾಣಿಕ್ ಅಂತ ವ್ಯಕ್ತಿಗೂ ತಲೆ ಹೊಡೆದ್ಬಿಟ್ಟು ಒಳಗಿಂದ ಆಕ್ಸಿಡೆಂಟ್ ಆಗಿದೆ ಅವರಿಗೆ ಆಸ್ಪತ್ರೆಯಲ್ಲಿ ಇಡಲಾರ್ದೇನೆ ಅವ್ರಿಗೆ ಯಶಸ್ ಹಾಸ್ಪಿಟಲ್ ಅಂತಕ್ಕಂಥ ಒಂದು ಆಸ್ಪತ್ರೆಗೆ ದಾಖಲು ಮಾಡಿದ್ದೇವೆ ಅದ್ರ ಗೊತ್ತು ಹೇಳ್ತಕ್ಕಂಥ ಕಾರಣ ಏನಂತಂದ್ರೆ ಬೀದರ್ ಜಿಲ್ಲೆಗೆ ನಿನ್ನ ಏನು ಚಿದ್ರಿ ರಿಂಗ್ ರೋಡಿಗೆ ಐದೂವರೆ ಆಕ್ಸಿಡೆಂಟ್ ಆಗಿತ್ತು ಈಗ ಸಾವನ್ನ ಮೃತಪಟ್ಟಿದ್ದಾರೆ ನೇರವಾಗಿ ಹೊಣೆ ಗೊತ್ತಾ ಬೀದರ್ ಜಿಲ್ಲೆ ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಇರ್ತಕ್ಕಂಥ ಡಾಕ್ಟರ್ಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಇರ್ತಕ್ಕಂಥ ಸ್ಟಾಫ್ ನರ್ಸ್ಗಳು ನಿರ್ಲಕ್ಷ್ಯ ವಹಿಸಿದ್ರೆ ಅಂತ ಹೇಳೋದು ಇಷ್ಟಪಡ್ತೀನಿ ಗೊತ್ತು ನೇರವಾಗಿ ಹೊಣೆ ಹೇಗೆ ಹೇಳ್ತೀನಿ ಅಂತಂದ್ರೆ ಬಂದು ಅಡ್ಮಿಟ್ ಮಾಡಿದ ತಕ್ಷಣ ಅಲ್ಲಿ ಗುಲ್ಕಾಸು ಇಂಜೆಕ್ಷನ್ ಸಿ ಟಿ ಸ್ಕ್ಯಾನಿಂಗು ಮತ್ತೆ ಎಕ್ಸ್ರೇ ಎಲ್ಲ ಮಾಡಕ್ ಹಚ್ಚಿದ್ದಾರೆ ಮಾಡಕ್ ಹಚ್ಚ ಮೇಲೆ ಏನು ಹೇಳ್ಯಾರ ಅವ್ರು ಅಂತಂದ್ರೆ ನಾರ್ಮಲ್ ಅದ ಸಾವನವರಿಗೆ ಯಾವುದೇ ರೀತಿಯಾದಂಥ ಘಟನೆ ಆಗಲ್ಲ ಇವ್ರು ಏನೆಲ್ಲ ಬದುಕು ಕುಳಿತಾರೆ ಅಂತ ಹೇಳಿದ್ರು ಆದ್ರೆ ಇವತ್ತು ಇವ್ರು ಸಾವನಂತಕ್ಕಂಥ ನಮ್ಮನ್ನು ಬಿಟ್ಟು ಇವತ್ತು ಭಾರತ ಲೋಕಕ್ಕೆ ಆಗಲಿದ್ದಾರೆ ಅಂತಂದ್ರೆ ಇವತ್ತು ಇವರೇ ನೇರವಾದ ಕಾರಣ ಅಂತ ಹೇಳ್ತೇವೆ ಯಾಕಂದ್ರೆ ಡಾಕ್ಟರ್ ಗೊತ್ತು ಕೆಲಸ ಮಾಡಬೇಕಾಗಿತ್ತು ಡಾಕ್ಟರ್ ಆದ್ರೆ ಒಂದು ಸೆಕೆಂಡ್ ನೋಡಿ ಎರಡು ಹಾಫ್ ಆನ್ ಅವರ್ ಪೇಷಂಟ್ ಅಲ್ಲಿ ಬಂದೇ ಇಲ್ಲ ಅವರು ಅದು ಡಾಕ್ಟರ್ ಯಾರು ಅಂತ ಹೇಳಿ ಗೊತ್ತಿಲ್ಲ ಸರ್ ನಮಗೂ ನಾವೆಲ್ಲ ಪರಿಶ್ರಮ ಆಗಿದ್ದೇವೆ ಅಲ್ಲಿ ಇರ್ತಕ್ಕಂಥ ಅಲ್ಲಿ ಸಾವನವ್ರದ್ದು ನಾವೆಲ್ಲ ನೋಡ್ಬೇಕಾಗಿತ್ತು ಸರ್ ಅಲ್ಲಿ ಎಲ್ಲರೂ ಜೂನಿಯರ್ ಡಾಕ್ಟರ್ ಸರ್ ಗೊತ್ತು ಇಲ್ಲಿರ್ತಕ್ಕಂಥವ್ರು ಇವಾಗ ಬೇರೆ ಬೇರೆ ಜಿಲ್ಲೆದಿಂದ ಬರ್ತೀವಿ ತಾಲೂಕದಿಂದ ಬರ್ತೀವಿ ಗೊತ್ತು ಮೃತಪಟ್ಟಿದ್ದಾರೆ ನೇರ ಕಾರಣ ಗೊತ್ತು ಇಲ್ಲಿರ್ತಕ್ಕಂಥ ಡಾಕ್ಟರ್ಗಳು ಮೇಲೆ ಇರ್ತಕ್ಕಂಥ ಏನಿಗೆ ಗೊತ್ತು ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಎಮ್ ಎಸ್ ಅಂತ ಹೇಳಿದ್ದಾರೆ ಶಿವಕುಮಾರ್ ಶೆಟ್ಕರ್ ಸಾಹೇಬ್ರು ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಗೊತ್ತು ಡಾಕ್ಟರ್ಗಳು ಹೇಳಬೇಕಾಗಿತ್ತು ಸತ್ ನಡೆದ ಜೋ ನಡೆದಂತಂದ್ರು ಕೂಡ ಒಂದು ಗುಲ್ಕಸ್ ಹಚ್ಚಿಲ್ಲ ಒಂದು ಆಕ್ಸಿಜನ್ ಹಚ್ಚಿಲ್ಲ ಒಂದು ನಿಸ್ಕಿನಿ ಮಾಡ್ತಾ ಇಲ್ಲ ಇವತ್ತು ಭಯದ ವಾತಾವರಣ ಹಬ್ಕೊಂಡದೆ ಗೊತ್ತಾ ಆ ಒಂದು ಕುಟುಂಬದಲ್ಲಿ ಗೊತ್ತಾ ಸಾವಿನ ಸುದ್ದಿ ಕೇಳಿ ಗೊತ್ತಾ ಆ ಪೂರ ಕುಟುಂಬ ಕೆಲಸಕ್ಕೆ ಬಾರದಂತ ಆಗ್ಬಿಟ್ಟಿದೆ ಸರ್ ಹಾಸ್ಪಿಟಲ್ ಆಡಳಿತ ಏನು ಸುವ್ಯವಸ್ಥೆ ಹಾಸ್ಪಿಟಲ್ ಆಸ್ಪತ್ರೆ ಬಗ್ಗೆ ಹೇಳಬೇಕಂದ್ರೆ ಯಾವುದೇ ರೀತಿಯಾದಂತ ನಮಗೆ ರೋಗಿಗಳಿಗೆ ಸುವ್ಯವಸ್ಥೆ ಕೊಡ್ತಾನೆ ಇಲ್ಲ ಅವರು ಪೂರ್ತಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಗೊತ್ತು ಜೋ ಹತ್ತಕ್ಕಂಥ ಕಾರಣ ಅವ್ರ ಕೈಲಿ ಆಗಲಿಲ್ಲ ಬೇರೆ ಕಡೆ ರೆಫರೆನ್ಸ್ ಬರಬೇಕಾಗಿತ್ತು ಅವರು ಬೇರೆ ಕಡೆ ತಗೊಂಡು ಹೋಗಂತ ಹೇಳಬೇಕಾಗಿತ್ತು ಅಲ್ಲಿ ಸೀನಿಯರ್ ಡಾಕ್ಟರ್ ಬರಬೇಕಾಗಿತ್ತು ಗೊತ್ತು ಏನೋ ಬೇರೆ ಬೇರೆ ಜೂನಿಯರ್ ಡಾಕ್ಟರ್ಗಳು ಫೇಸ್ಬುಕ್ ಮುಖಾಂತರ ವಾಟ್ಸಪ್ದಾಗ ಎಲ್ಲ ವಿಡಿಯೋಗಳು ಹಾಕೊಂಡದ ಹಂಗದೆ ಹಂಗೆ ಅಂಥೇಳಿ ನಮ್ಮ ಪೂರ ವಿಳಂಬ ಮಾಡಿ ಇವತ್ತು ಒಂದು ಸಾವನ್ನಂತಕ್ಕಂಥ ವ್ಯಕ್ತಿ ಗೊತ್ತು ಜೀವ ತಗೊಂಡಿದ್ದಾರೆ ಈ ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಡಾಕ್ಟರ್ಸ್ ಅಂತ ಹೇಳಲು ಇಷ್ಟಪಡ್ತೇನೆ ನಮ್ಮ ಸಂಘ ಕಡೆಯಿಂದ ನಾವು ಇವತ್ತು ವಿರುದ್ಧ ವ್ಯಕ್ತಪಡಿಸ್ತೀವಿ ಇರ್ತಕ್ಕಂಥ ಸರ್ಜನ್ ಮತ್ತು ಡಾಕ್ಟರ್ನ ರದ್ದು ಮಾಡಿ ಹೊಸ ಹೊಸ ಸೀನಿಯರ್ ಇರ್ತಕ್ಕಂಥ ಜನರು ಸೇವೆ ಮಾಡ್ತಕ್ಕಂಥವ್ರನ್ನ ರೋಗಿಗಳ ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನಲ್ಲಿ ಡಾಕ್ಟರ್ಗಳನ್ನೇ ನೇಮಕಾತಿ ಮಾಡ್ಬೇಕಂತೀವಿ ಸರ್ ನನ್ನ ಹೆಸರು ರಾಹುಲ್ ಡಾಂಗೆ ಅಂತೇಳಿ ಜೈ ಭೀಮ್ ಗರ್ಜನ್ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಮತ್ತು ಏನು ಮೃತಪಟ್ಟಿದ್ದಾರೆ ಅವ್ರು ನಮ್ಮ ಬ್ರದರ್ ಅಂತ ಹೇಳಲು ಇಷ್ಟಪಡ್ತೀವಿ ಆಕ್ಸಿಡೆಂಟ್ ಚಿದಿರಿಯಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ರೋಗಿನ ನಾವು ದಿಢೀರವಾಗಿ ಗೌರ್ಮೆಂಟ್ ಆಸ್ಪತ್ರೆಗೆ ತಂದಿದ್ದೆವು ಗೌರ್ಮೆಂಟ್ ಆಸ್ಪತ್ರೆ ಬಂದ ತಕ್ಷಣ ಸ್ಕ್ಯಾನಿಂಗು ಆಮೇಲೆ ಬ್ಲಡ್ ಟೆಸ್ಟು ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ರಿಪೋರ್ಟ್ನ ರೆಡಿ ಮಾಡಿದ್ದೀವಿ ರೆಡಿ ಮಾಡಿದ ಮೇಲೆ ಡಾಕ್ಟರ್ ಅವರು ಬಂದು ಪೇಷಂಟು ನಾರ್ಮಲ್ ಆಗಿದೆ ಒಂದು ಒನ್ ಅವರ್ ಇಲ್ಲ ಒನ್ ಹಾಫ್ ಆನ್ ಅವರಲ್ಲಿ ರಿಕವರಿ ಆಗುತ್ತೆ ಹುಷಾರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ನಾವು ಅದೇ ರೀತಿ ಒಂದು ತಾಸು ಬಿಟ್ಕೊಂಡು ನೋಡಿದಾಗ ಪೇಷಂಟ್ ಹತ್ರ ಹೋದಾಗ ಆ ಪೇಷಂಟು ಭಾಳ ಕಂಡೀಷನ್ ಸೀರಿಯಸ್ ಅಲ್ಲಿದೆ ಕೂಡಲೇ ಅದಕ್ಕೆ ವ್ಯವಸ್ಥಿತವಾಗಿ ಟ್ರೀಟ್ಮೆಂಟ್ ಮಾಡಬೇಕಾಗಿತ್ತು ಆದರೂ ಅದು ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ ಇಲ್ಲಿಂದ ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಡಾಕ್ಟರ್ಸ್ಗಳು ಇಂಜೆಕ್ಷನ್ ಕೂಡ ಸರಿಯಾದ ಸಮಯಕ್ಕೆ ಯಾವುದೂ ಸಿಗ್ತಾ ಇಲ್ಲ ಇಲ್ಲಿ ಮತ್ತು ಕಡು ಬಡವರಾಗಿರ್ಬೋದು ಅಥವಾ ಹಳ್ಳಿಯಿಂದ ಬಂದಂಥವರಾಗಿರ್ಬೋದು ಅವರೆಲ್ಲರಿಗೂ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಲಾರ್ದೇನೆ ಸಮಯದ ಸಮಯಕ್ಕೆ ಡಾಕ್ಟರ್ಗಳು ಇರಲಾರ್ದೇನೆ ನಿರ್ಲಕ್ಷ್ಯವನ್ನು ಮಾಡಿ ಪೇಷಂಟ್ಗಳನ್ನು ಸತ್ತೋಗುವಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಅವರು ಇದು ಮಾಡ್ತಾ ಇಲ್ಲ ಇದಕ್ಕೇನಪ್ಪ ಅಂತಂದ್ರೆ ಜಿಲ್ಲಾಡಳಿತ ಎಚ್ಚೆತ್ತುಕೊಡ್ಬೇಕು ಮತ್ತು ಸರ್ಕಾರಿ ಇಲ್ಲಿನ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಡಾಕ್ಟರ್ಸ್ಗಳು ಮತ್ತು ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತೇವೆ ಭಗತ್ ಸಿಂಧಿ ಜೈ ಕನ್ನಡಿಗರ ಸೇನೆ ಯುವಶಕ್ತಿ ಜಿಲ್ಲಾಧ್ಯಕ್ಷರು ಬೀದರ್ ಆಗಿದೆ ಅದು ಗೌರ್ಮೆಂಟ್ ಬ್ರಿಮ್ಸ್ ಹಾಸ್ಪಿಟಲ್ನಲ್ಲಿ ಯಾರು ಟ್ರೀಟ್ಮೆಂಟ್ ಅಂತೂ ಕೊಡ್ತಾ ಇಲ್ಲ ಯಾಕಂದರೆ ಅವ್ರದವ್ರ ವೈಯಕ್ತಿಕವಾಗಿ ಒಂದೊಂದು ಹಾಸ್ಪಿಟಲ್ ಇದೆ ಅದಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅದರಲ್ಲಿ ಇಲ್ಲಿ ಎಲ್ಲ ಜೂನಿಯರ್ ಡಾಕ್ಟರ್ಸ್ ಇದ್ದಾರೆ ಅದು ಸ್ಟೂಡೆಂಟ್ಸ್ಗಳಿದ್ದಾರೆ ಅವ್ರಿಗೇನು ಗೊತ್ತಿಲ್ಲ ಸೀನಿಯರ್ ಅಂತ ಇಲ್ಲಿ ಯಾರೂ ಇಲ್ಲ ಸೀನಿಯರ್ ಆಗಿರುವಂಥ ಡಾಕ್ಟರ್ಸ್ಗಳನ್ನೆಲ್ಲ ಓನ್ ಆನ್ ಆಗಿ ಅವ್ರವ್ರ ವೈಯಕ್ತಿಕವಾಗಿ ಹಾಸ್ಪಿಟಲ್ನ ಓಪನ್ ಮಾಡಿದ್ದಾರೆ ಎಲ್ಲ ಟ್ರೀಟ್ಮೆಂಟ್ ಆ ಕಡೆ ಕೊಡ್ತಾಯಿದ್ರೆ ಟೈಮ್ ಅಂತೂ ಪೂರ ಆ ಕಡೆ ಕೊಡ್ತಾ ಇದ್ದಾರೆ ಇಲ್ಲಿ ಯಾರು ಇಲ್ಲ ಎಲ್ಲ ಜೂನಿಯರು ಸತ ಇಲ್ಲ
ಈ ಸತ್ತಂತ ವ್ಯಕ್ತಿ ಯಾರು ಅನಂತ ಹೇಳ ಸತ್ತಂತ ವ್ಯಕ್ತಿ ಸಾವಂತ್ ಕುಮಾರ್ ಮತ್ತೆ ಮಾಣಿಕ ಅಂತ ಇನ್ನೊಬ್ರು ಅವ್ರು ಸೀರಿಯಸ್ ಆಗಿದ್ದಾರೆ ಅವ್ರಿಗೆ ಬೇರೆ ಹಾಸ್ಪಿಟಲ್ ಇದು ಮಾಡಿದ್ದಾರೆ ರೆಫರ್ಸ್ ಮಾಡಿದ್ದಾರೆ ಈ ಹಾಸ್ಪಿಟಲ್ ದೋಷಿತ ಅಂತ ನೀವು ಹೇಗೆ ಹೇಳ್ತೀರಿ ಸರ್ ಗಡಿಬೇಲೆ ನೇರ ನೋಡಿದ ಕಾರಣ ಅದಕ್ಕೆ ಹಾಸ್ಪಿಟಲ್ ಅಲ್ಲಿ ಏನೇನು ವ್ಯವಸ್ಥೆ ಇದೆ ಏನೇನಿಲ್ಲ ಏನು ವ್ಯವಸ್ಥೆ ಇಲ್ಲ ಮತ್ತೆ ಎಲ್ಲ ಸಿಟಿ ಸ್ಕ್ಯಾನ್ ಇಲ್ಲ ಏನಿಲ್ಲ ಆಕ್ಸಿಜನ್ ಇಲ್ಲ ಎಲ್ಲ ಹೊರಗಡೆ ಬ್ಲಡ್ ಟೆಸ್ಟ್ ಆದರೂ ಹೊರಗಡೆ ಹೋಗಬೇಕು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಗವರ್ನಮೆಂಟ್ ಹಾಸ್ಪಿಟಲ್ ಫುಲ್ ನಿರ್ಲಕ್ಷ್ಯ ಆಗ್ತದೆ ಮತ್ತೆ ಸಿ ಗ್ರೂಪ್ನಲ್ಲಿ ಯಾರ್ಯಾರಿದ್ದಾರೋ ಅವರಿಗೆಲ್ಲೋ ತೆಗೆದಾಕ್ತಾ ಇದ್ದಾರೆ ಅವ್ರಿಗೆ ಪೇಮೆಂಟ್ ಅಂತೂ ಕೊಡ್ತಾ ಇಲ್ಲ